ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವಿವತ್ತು ಒಂದು ಟ್ರಾವೆಲ್ ಮಾಡಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ಹೊರಟಿದ್ವಿ. ಗಂಟೆ ಎಷ್ಟಾಯ್ತು? ಗಂಟೆ 6:10. ಆರು ಹದಿನೆಂಟು. ಮಕ್ಕಳು ಟೆಂಪಲ್ಗೆ ಹೋಗಿ ಪ್ರೇ ಮಾಡಿಕೊಂಡು, ನಾವೆಲ್ಲರೂ ಪ್ರೇ ಮಾಡಿಕೊಂಡು ಪ್ರಯಾಣ ಮುಂದುವರಿಸುವ ಅಂತೇಳಿ ಹೊರಟಿದ್ದೀವಿ. ಹಲೋ, ನಮಸ್ತೆ, ಹೇಗಿದ್ದೀರಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನ ನಿಮ್ಮ ಪ್ರೀತಿಯ ದಿವ್ಯ. ಡೀಸೆಲ್ ಎಲ್ಲ ಹಾಕಿಬಿಟ್ಟು ನಾವು ಏನು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಬ್ಯಾಂಗ್ಳೂರಲ್ಲಿ ನನ್ನ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರಿಗೆಲ್ಲರಿಗೂ ಹಾಯ್. ನಾನು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ. ಬಹುಶಃ ಈ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ ಅವಾಗ. ಈ ವಿಡಿಯೋ ಅಪ್ಲೋಡ್ ಆಗುವ ಹೊತ್ತಿಗೆ ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಹಾಯ್. ನಾವು ಬ್ಯಾಂಗ್ಳೂರಿಗೆ ಈ ಸಲ ಬೇರೆ ರೂಟಿಂದಾಗಿ ಹೋಗ್ತಾ ಇದ್ದೀವಿ. ಕಡಬಾಗಿ ಬಿಸಿಲೆ ಘಾಟಿಯಾಗಿ ಹೋಗುದು. ಯಾಕೆ ಅಂತ ಹೇಳಿದ್ರೆ ಇದು ಗಿರಾಡಿ ಘಾಟಿ ರೋಡಲ್ಲಿ ಮೇಲೆ ಸ್ವಲ್ಪ ಕುಸಿದಿದೆಯಲ್ಲ, ಅದು ಅಲ್ಲ, ಇದು ಕಾಂಕ್ರೀಟ್ ರೋಡ್ ಸಿಕ್ಕುವವರೆಗೆ ತುಂಬ ಹಾಳಾಗಿದೆ ರೋಡ್. ಇದು ರೋಡ್ ತುಂಬ ಚೆನ್ನಾಗಿದೆ, ಒಂದು ಖುಷಿ ಆಗುತ್ತೆ. ಒಂಥರ ಕಾಡು ಕಾಡಿದೆ. Then I sit on my heart, I watched it build up. My bro, he stay with Toosie Bob to build up. And I feel the pain inside, don't wanna feel it. So I pour up inside my cup and I just sip till I can't feel it. I know it won't solve my problem, but I know it makes a difference. One more sip and I'ma fix it. ಸೀನರಿ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಿಗೆ ಹೋಗೋದಾದರೆ ಕಡಬಾಗಿ ಹೋಗ್ಬೋದು. ಕಡಬ ರೀಚ್ ಆಗಬೇಕಷ್ಟೇ, ಇನ್ನು ಸ್ವಲ್ಪ ಇದೆ ಅಲ್ವಾ? ಹೌದಂತೆ. ಕಡಬ ಎನ್ನುವ ಊರಿಗೆ ಕಡಬ ಎನ್ನುವ ಊರು ಕಡಬೂರು. ಭಯಂಕರ ಹಸಿವೆ ಆಗ್ತಾ ಉಂಟು. ಬೆಳಿಗ್ಗೆ ಸ್ವಲ್ಪ ನೀರು ಕುಡಿದು ಬಿಟ್ಟು ಹೊರಟಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಮನೆಯಿಂದ ಯಾರೇ ಅದೊಂದು ಹೇಳಲಿಕ್ಕೆ ನನಗೆ ಪಕ್ಕ ನೆನಪಾಯ್ತು. ಮನೆಯಿಂದ ಯಾರೇ ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಎಲ್ಲೇ ಹೋಗೋದಾದ್ರೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ, ಸ್ವಲ್ಪ ಆದ್ರೂ ಏನಾದ್ರೂ ಕುಡಿದು ತಿಂದು ಹೋಗ್ಬೇಕು. ಗಂಟೆಗೆ ಹೊರಡುದಾದ್ರೂ ಸ್ವಲ್ಪ ಏನಿಲ್ಲ ಅಂತಾದ್ರೂ ಸ್ವಲ್ಪ ಮೊದಲಿನ ದಿವಸದ ಅನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರಾಕಿ ತಿಂದ್ಕೊಂಡು ಹೋಗೋದು ಒಳ್ಳೇದು. ಯಾಕಂದ್ರೆ ಗ್ಯಾಸ್ಟ್ರೈಟಿಸ್ ಆಗುದು ಈ ಜರ್ನಿಯಲ್ಲಿ, ಗ್ಯಾಸ್ ಆಗುದು ಜಾಸ್ತಿ, ಹೊಟ್ಟೆ ಎಲ್ಲ ಒಂಥರ ಉಬ್ಬರಿಸಿದಾಗ ಆಗುದು ಎಲ್ಲ ಅದರಿಂದನೇ. ಅದು ಅಲ್ಲ, ಸ್ನಾನ ಮಾಡಿಬಿಟ್ಟು ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಯಾರೇ ಆದರೂ ಖಾಲಿ ಹೋಗಬಾರ್ದು ಅಂತ ಶಾಸ್ತ್ರನೂ ಇದೆ. ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ಏನಾದರೂ ಕುಡಿದು ಬಿಟ್ಟು ಹೋಗಬೇಕು. ಸ್ನಾನ ಮಾಡಿಬಿಟ್ಟು ಏನಾದರೂ ಕುಡಿದೆ ನೀವು ನಿಮ್ಮ ಮನೆಯಿಂದ ಹೊರಡಬೇಕು ಅಂಥೇಳಿ ನಮ್ಮ ಹಿಂದಿನ ಏನು ಅಜ್ಜ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಏನಾದರೂ ಕಾರಣ ಇರ್ಬೋದು, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದನ್ನೇ ಹೇಳೋದು, ಯಾವ್ದಾದ್ರು ಮನೆಗೆ ಹೋಯ್ತು ಅಂತಾದರೆ ಒಂದು ಗ್ಲಾಸ್ ನೀರಾದರೂ ಕುಡಿಯದೆ ಬರಬೇಡಿ ಅಂತ. ಯಾರೇ ಆದರೂ ಸುಮ್ಮನೆ ಕಳಿಸಬಾರ್ದು. ಯಾರೇ ಬಂದರು ಒಂದು ಲೋಟ ನೀರಾದರೂ ಕುಡಿದು ಆ ಮನೆಯಿಂದ ಬರಬೇಕು. ಯಾರ ಗೆಸ್ಟ್ ಮನೆಗೆ ಎಲ್ಲೇ ಹೋಗಿದ್ರೆ ಆ ಮನೆಗೆ ಮಾಟ ಇಟ್ಟಾಗ ಶಾಸ್ತ್ರ ಹಾಗೆ ಹೇಳುತ್ತೆ. ನಿಮಗೂ ಗೊತ್ತಿರ್ಬೋದು, ನಾನು ಯಾರಾದರೂ ಗೊತ್ತಿಲ್ಲದವರು ಕೆಲವರು ಇರ್ತಾರೆ, ಅದಕ್ಕೋಸ್ಕರ ಹೇಳಿದೆ. ನನಗೇನು ಗೊತ್ತಿದೆ ಅದನ್ನು ಹೇಳಿದ್ದೀನಿ. So I pour up inside my cup and I just sip till I can't feel it. Ooh. I know it won't solve my problem, but I know it makes a difference. One more sip and I'ma fix it. Out my body when I'm tempted. I told her one more, she hit me, say you quit or she dipping. Yeah.
ಇದು ಬಿಸ್ಲೆ ಘಾಟಿ ಸ್ಟಾರ್ಟ್ ಆಯ್ತಾ? ಇನ್ನು ನೆಕ್ಸ್ಟ್ ಬಿಸ್ಲೆ ಘಾಟ್ ತುಂಬಾ ಚಂದ ಅದು ನೋಡ್ಲಿಕ್ಕೆ. ಪ್ರಕೃತಿ ರಮಣೀಯವಾದಂತಹ ಸ್ಥಳ ನೋಡಿ, ಕಾಡು ಫುಲ್ ಕಾಡು. ಸೊ ಇವಾಗ ಪಾರ್ಸೆಲ್ ತಂದಿದ್ದ ಪುಲಾವ್ ಅನ್ನು ತಿಂತೀನಿ, ಹಸಿವಾಗ್ತಾವ ಫ್ರೆಂಡ್ಸ್. ಇದು ಬಿಸ್ಲೆ ಘಾಟ್ ತುಂಬ ಕಾಡು ಕಾಡು, ಮತ್ತು ಸಪೂರವಾದಂತಹ ರೋಡು, ತುಂಬ ಚೆನ್ನಾಗಿದೆ ವ್ಯೂ. ಕತ್ತಲೆ ಅಂದರೆ ಕತ್ತಲೆ, ನಿಮಗೆ ಕ್ಲಿಯರಾಗಿ ಕಾಣಿಸುತ್ತಾ ಗೊತ್ತಿಲ್ಲ, ನಮ್ಮ ಫೇಸ್ ಎಲ್ಲ ತುಂಬ ಕತ್ತಲೆ ಆಗಿಬಿಟ್ಟಿದೆ. ತುಂಬ ಏನು ಒಂಥರ ಭಯ ಆಗುತ್ತೆ ಆನೆಗಳು ಬಂದುಬಿಟ್ರೆ ಅಂತ. ಹಾಗಲ್ಲ, ಹೊತ್ತಲ್ಲಿ ಗೊತ್ತಿಲ್ಲ, ಇಲ್ಲ ಡೇ ಟೈಮಲ್ಲಿ ಬರೋದಿಲ್ಲ ಅಂತೆ. ನಾವು ನಮ್ಮದು ಊಟಿಗೆ ಹೋಗುವಾಗ ಒಂದು ಇನ್ಸಿಡೆಂಟ್ ಆಗಿತ್ತು. ನಮ್ಮ ಕಾರ್ನ ಎದುರುಗಡೆ ಒಂದು ನಾಲ್ಕೈದು ಆನೆಗಳು ಇದ್ದಕ್ಕಿದ್ದಂಗೆ ಬಂದಿದ್ದು ಸೈಡ್ ಕಾಡಿಂದ. ಅದು ಯಾವ ಇದದು ಬಂಡೀಪುರ ಅಲ್ಲ, ಬಂಡೀಪುರ. ಅದು ನಾವು ಸಂಜೆ ಆಗಿತ್ತು, ಒಂದು ಸಿಕ್ಸ್ ಎಲ್ಲ 6:30 ಏನಾಗಿತ್ತು. ಅಂಥ ಟೈಮಲ್ಲಿ ಪ್ರಾಣಿಗಳೆಲ್ಲ ಜಾಸ್ತಿ, ಒಂದು ಬೆಳಗ್ಗಿನ ಹೊತ್ತು ಮತ್ತೊಂದು ಸಂಜೆ ಹೊತ್ತು ಪ್ರಾಣಿಗಳೆಲ್ಲ ಹೊರಗಡೆ ಕಾಡಿಗೆ ಬರುತ್ತೆ, ಕಾಡಿಂದ ರೋಡಿಗೆ ಬರುತ್ತೆ. ಅಂಥ ಟೈಮ್ ಆಗಿತ್ತು ನಾವು ಹೋಗಿದ್ದು. ಹೆಚ್ಚಾಗಿ ನಾವು ಸ್ವಲ್ಪ ಬೇಗ ಹೋಗ್ತೀವಿ, ಅಂದರೆ ಒಂದು ಮಧ್ಯಾಹ್ನ ಹೊತ್ತು ಪಾಸ್ ಆಗುವ ಹಾಗೆ ಹೋಗ್ತೀವಿ. ಆ ಸಲ ಏನೋ ಲೇಟಾಗಿತ್ತು, ಆನೆ ಕಾರ್ ಹತ್ರ ಬರಲಿಕ್ಕೆ ಇನ್ನೇನೋ ಏನೋ ಮನಸ್ಸು ಮಾಡಿತು. ಸ್ವಲ್ಪ ಹೊತ್ತಲ್ಲಿ ನಾನು ಪ್ರೇ ಮಾಡಿದೆ, ಅದು ಬರದೇ ಬೇಡ ಹೋಗಲಿ ಆ ಕಡೆ ಅಂತ. ಇದ್ದಕ್ಕಿದ್ದಂಗೆ ಸೀದಾ ಹೋಯಿತು, ಬಚ್ಚವಂತಾಯಿತು ನನಗೆ, ಬೊಬ್ಬೆ ಹಾಕಿ. ಇದರಲ್ಲಿ ಊಟಿಂದ ಬರುವ ರೋಡಲ್ಲಿ ಅದಕ್ಕೆ ಹ್ಯಾರ್ಪಿನ್ ಕರ್ವ್ ಅಲ್ಲಿ ಈಗ ಕೆಳಗಡೆ ಇಳಿಯಲಿಕ್ಕೆ ಬಿಡೋದಿಲ್ಲ. ಅದು ಇದು ಮಾಸಿನ ಗುಡಿ ಉಂಟಲ್ಲ ಅಲ್ಲಿಂದಾಗಿ, ಇಲ್ಲಾಂತಾದ್ರೆ ಅಲ್ಲಿ ನೋಡ ಅವತ್ತು ನಮಗೆ ಇದು ಸಿಕ್ಕಿದ್ದು ಕಾಟಿಗಳು, ಬೈಸನ್ ಬೈಸನ್ ಸಿಕ್ಕಿದೆ ನಮಗೆ. ಜಂಪ್ ಮಾಡಿದ್ದು ಮೇಲೆ ಜಂಪ್ ಮಾಡಿತ್ತು ಅಂತ ಯೋಚನೆ ಮಾಡಿದ್ದೀನಿ. ನಮಗೆ ಊಟಿಗೆ ನಾವು ಆಗಾಗ ಹೋಗ್ತಾ ಇರ್ತೀವಿ, ಯಾಕಂತ ಹೇಳಿದ್ರೆ ನಮ್ಮದು ಪ್ರಾಪರ್ಟಿ ಇದೆ ಊಟಿಲಿ. ಇಲ್ಲಿ ಒಂದು ಚೆನ್ನಾಗಿ ಫಾಲ್ ಇದೆ, ಏನೋ ದೇವರ ಗುಡಿ ಇದೆ, ಚಾಮುಂಡೇಶ್ವರಿ ಅಮ್ಮ ಚಾಮುಂಡೇಶ್ವರಿ ಕಾಪಾಡಮ್ಮ. ಚಾಮುಂಡೇಶ್ವರಿಗೆ ಕೈ ಮುಗ್ದು ಬರೋಣ. I don't want no more pain, I ain't gonna see no way. Look at that window pane, see the rain coming down, but it is not purple today. Came a long way from stacking and rolling that change. And all I ever wanted was some real love. Then I sit on my heart, I watched it build up. My bro, he stayed with Tuzi Bob the builder. And I feel the pain inside, don't wanna feel it. So I pour up inside my cup and I just sip till I can't feel it. I know it won't solve my problem, but I know it makes a difference. One more sip and I'ma fix it. Out my body when I'm tempted. I told her one more, she hear me say you quit or she dipping. Yeah, let me do my thing. Got them greens and pinks and blues, I'll give my kids a change. Don't call me, I sit for none unless you do the same. I wanna catch as fast as that and I don't do no range. Yeah. ಇಲ್ಲಿ ಚಾಮುಂಡೇಶ್ವರಿ ಗುಡಿಯಲ್ಲಿ ಪ್ರಾರ್ಥನೆ ಮಾಡಿದೆ. ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೂ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ನಮ್ಮ ಪ್ರಯಾಣ ಮತ್ತೆ ಮುಂದುವರಿಸಿದ್ವಿ. ಅಲ್ಲಿ ವಾಟರ್ಫಾಲ್ ಇತ್ತು, ಅದು ಕುಡಿಯುವ ನೀರಂತೆ, ಅಲ್ಲಿಗೆ ಹೋಗಲಿಕ್ಕಿಲ್ಲ. ಅದು ದೇವರ ತಟ್ಟೆಯೆಲ್ಲ ಅಲ್ಲಿ ತೊಳಿತಾ ಇದ್ರು. ಆಮೇಲೆ ಅಲ್ಲಿ ಲೀಚ್ ಇತ್ತು, ನನ್ನ ಗಂಡನ ಕಾಲಿಗೆ ಮೆಲ್ಲ ಹಿಂಗೆ ಹಿಂಗೆ ಮಾಡಿಕೊಂಡು ಹತ್ತಲಿಕ್ಕೆ ಟ್ರೈ ಮಾಡ್ತು. ಅವರು ಅಂದರೆ ಅವರಿಗೆ ಗೊತ್ತಾಯ್ತು, ಅದು ಅಂದಾಜಿತ್ತು ಅಲ್ಲಿ ಇರ್ಬೋದು ಅಂತ. ಹಾಗೆ ಅವರು ಅದನ್ನು ಏನೋ ಬಾಡಿ ಮೇಲೆ ಹತ್ತಲಿಕ್ಕೆ ಬಿಡಲಿಲ್ಲ. ಈಗ ನನ್ನದು ಕತೆ ಗೊತ್ತಿಲ್ಲ, ನನಗೆ ಅದು ಐಡಿಯಾನೇ ಇರಲಿಲ್ಲ, ನನಗೆ ಗೊತ್ತಿಲ್ಲ. ಅದು ಬ್ಲಡ್ ಬಂದ ಮೇಲೆ ಗೊತ್ತಾಗೋದಂತೆ, ಕಾಲಿಗೆ ಎಲ್ಲ ಕಾಲಲ್ಲಿ ಬ್ಲಡ್ ಬರ್ತಾ ಇರುವಾಗ ಅದು ಇದೆ ಅಂತ. ಸೊ
ಅವಾಗ ನಾನು ಹೇಳ್ತಾ ಇದ್ದೆ ಆ ಊಟಿಗೆ ನಾವು ಎಲ್ಲಾ ಕಡೆ ಫಾಲ್ಗಳೇ ಇಲ್ಲಿ ನಾನು ಏನು ಹೇಳಬೇಕು ಅಂತ ಏನೆಲ್ಲ ಸೀನರಿ ಕಾಣ್ತಾ ಉಂಟು ಊಟಿಗೆ ನಾವು ನಮ್ಮ ಊರ್ ತರ ಊಟಿ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಲಾಕ್ಡೌನ್ ಆಗೋದಕ್ಕಿಂತ ಮೊದಲು ನಾವೊಂದು ಎರಡು ತಿಂಗಳಿಗೊಮ್ಮೆ ಆದರೂ ಹೋಗ್ತಾ ಇದ್ವಿ ಕಳೆದ ಲಾಕ್ ಫಸ್ಟ್ ಲಾಕ್ಡೌನ್ ಆಗಿತ್ತಲ್ಲ ಆವಾಗಿಂದ ನಾವು ಊಟಿಗೆ ಹೋಗಲಿಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿ ಇಲ್ಲ ಬಿಡ್ತಾ ಇರಲಿಲ್ಲ ಮತ್ತೆ ಹೋಗಲಿಕ್ಕೆ ಆಗಲಿಲ್ಲ ನಮಗೆ ಗೇಟನ್ನೇ ಕ್ಲೋಸ್ ಮಾಡಿಟ್ಟಿದ್ದಾರೆ ಅಂದರೆ ಅಲ್ಲಿ ಯಾರಿಗೂ ಕೊರೋನಾವೇ ಬಂದಿಲ್ಲ ಅಂತ ಅನ್ಸೋದು ಬಂದೇ ಇಲ್ಲ ಹಾಂ ಯಾಕಂದರೆ ಯಾರನ್ನೂ ಅಲ್ಲಿಗೆ ಬಿಟ್ಟಿಲ್ಲ ಹಾಗೆ ನಮ್ಮದು ಅಲ್ಲಿ ಒಂದು ಪ್ರಾಪರ್ಟಿ ಇದೆ ಸೊ ನಮ್ಮ ಊರಿನ ಹಾಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಲ್ಲ ಓಪನ್ ಆದಮೇಲೆ ಕರ್ಕೊಂಡು ಹೋಗ್ತೀವಿ ದಿವಸ ಉಳಿಬೇಕು ನಮಗೆ ಅಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ತಿನ್ಬೋದು ಮನೆ ಇದೆ ಸೊ ಮನೆ ಅಂತ ಹೇಳಿದರೆ ನಮ್ಮದೇ ಮನೆ ಅಲ್ಲ ನಮ್ಮದೇ ಮನೆ ಆಗಬೇಕಷ್ಟೇ ಪ್ರಾಪರ್ಟಿ ಮಾತ್ರ ಇದೆ ನೋಡಿ ಫಾಗ್ ಎಲ್ಲ ಮಿಕ್ಸ್ ಆದ ಒಂದು ವಾತಾವರಣ ಇದು ನಿಲ್ಲಿಸಿ ಇಲ್ಲಿ ಶೂಟ್ ಮಾಡುವ ಇಲ್ಲ ನಿಲ್ಲಿಸ್ಬಿಟ್ಟು ಶೂಟಿಂಗ್ ಮಾಡುವಂಗೆ ಇಲ್ಲವೇ ಇಲ್ಲ ದಾರಿ ಮಧ್ಯ ಇದ್ರೆ ನಿಲ್ಲಿಸ್ತೀವಿ ಇವಾಗ ಹೋಗ್ತಾ ಇದ್ದೀವಿ ಬಿಸ್ಲೆ ಘಾಟ್ ತುಂಬ ಚೆನ್ನಾಗಿದೆ ಮಾತ್ರ ಮತ್ತೆ ಇಲ್ಲಿ ನಿಲ್ಲಿಸಿದ್ರೆ ಅದೇ ಆಗ ಹೇಳಿದಲ್ಲ ನಾನು ಲೀಚಿದ ಪ್ರಾಬ್ಲಮ್ ಉಂಟು ಎಲ್ಲಿ ಹತ್ತು ಬಿಟ್ಟು ಏನೆಲ್ಲ ಮಾಡ್ತಾರೆ I don't wanna feel it So I pour up inside my cup and I just sip till I can't feel it I know it won't solve my problem but I know it makes a difference One more sip and I'ma face it Out my body when I'm tempted I told her one more she hit me say you quit or she dipping Yeah, yeah I don't want pain no more I don't want no more pain I ain't gon' see no way, look at that window pane See the rain coming down but it is not purple today Came a long way from stacking and rolling that change And all I ever wanted was some real love Then I ice it on my heart, I watched it build up My bro, he stay with Toosie Bob the builder And I feel like The pain inside don't wanna feel it So I Tumba view iruvanta place idu ಆದರೆ ಫಾಗಿಂದಾಗಿ ಏನೂ ಕಾಣಿಸ್ತಾ ಇಲ್ಲ ಇಷ್ಟೇ ಕಾಣಿಸ್ತಾ ಇದೆ ಅಷ್ಟೆ ನೋಡಿ 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 ಈ ಥರ ಇದ್ದರೆ ಎಲ್ಲಿ ನಾವು ವ್ಯೂ ನೋಡೋದಿಲ್ಲ All I ever wanted was some children Then I got four of them kids and now we chillin' Nothing's real up inside don't wanna feel it So I pour up inside my cup and I just sip till I can't feel it Friends, nodi Full of fog Enti ganta aithi ga Enti ganta kalithu Reel nodi irond 6 ganta aithi Nodi, nodi, nodi ಇವಾಗ 8 ಗಂಟೆ ಆಯ್ತು ಬೆಳಿಗ್ಗೆ ಯಾರಾದ್ರೂ ಹೇಳಿ ಯಾರು ನೋಡಿದ್ರೆ ರಾತ್ರಿ ಆಗಿ ಉಂಟು ಟ್ರೆಮೆಂಡಸ್ Let me do my thing Got them greens and pinks and blues I'll give my kids a change Don't call me I sit for none unless you do the same I wanna catch as fast as that and I don't do no range, yeah All I ever wanted was some millions All I ever wanted was some children Then I got four of them kids and Wow, ಎಷ್ಟು ಚೆನ್ನಾಗಿದೆ ನೋಡಿ
Why pull up inside my cup and I just sip till I can't feel it? I know it won't solve my problem, but I know it makes a difference. One more sip and I'ma fix it. Out my body when I'm tempted. I told her one more and she hear me say you quit or she dipping. ನಾವು ಸಕಲೇಶ್ಪುರದಲ್ಲಿ ಸುರಭಿ ಹೋಟೆಲಿಗೆ ಬಂದಿದ್ದೀವಿ. ನಾನು ಮತ್ತು ಸಣ್ಣವನು ಉಪ್ಪಿಟ್ಟು ಆರ್ಡರ್ ಮಾಡಿದ್ದೀವಿ. ನಿದ್ದೆ ಇಲ್ಲ, ನಿದ್ದೆಯಿಂದ ಇದ್ದದಷ್ಟೇ. ಅವ್ರ ಇಡ್ಲಿ ವಡ. I told her one more, she hear me say you quit or she dipping. Yeah, let me do my thing. Got them greens and pinks and blues, I'll give my kids a change. Don't call me, I sit for none unless you do the same. I wanna catch as fast as that, then I don't do no range. Yeah. All I ever wanted was some millions. All I ever wanted was some children. Then I got four of them kids and now we chillin'. Nothing's real inside, don't wanna feel it. So I pull up inside my cup and I just sit till I can't feel it. ನಾವು ಸಕಲೇಶ್ಪುರದಲ್ಲಿ ಸುರಭಿ ಹೋಟೆಲಲ್ಲಿ ಬನ್ಸು, ಮಸಾಲೆ ದೋಸೆ, ಉಪ್ಪಿಟ್ಟು, ಬಿಸಿ ಬಿಸಿ ಶುಗರ್ಲೆಸ್ ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಕಾರ್ ಹತ್ತಿ ಹೋಗ್ತಾ ಇದ್ದೀವಿ. And all I ever wanted was some real love. Then I sit on my heart, I watched it build up. My bro, he stayed with Tuzi Bob the builder. And I feel like pain inside, don't wanna feel it. So I pull up inside my cup and I just sip till I can't feel it. I know it won't solve my problem, but I know it makes a difference. One more sip and I'ma fix it. Out my body when I'm tempted. I told her one more, she hear me say you quit or she dipping. Yeah, let me do my thing. Got them greens and pinks and blues, I'll give my kids a change. Don't call me, I sit for none unless you do the same. I wanna catch as fast as that, then I don't do no range. Yeah. All friends, Vigraha bari chanda itto. Ivaga time illa, illandre nilsi ella nimge torsi. ನಮ್ಗೂ ಬೇಕಿದ್ರೆ ಬೈ ಮಾಡುವುದು ಭಾರ ಅಕ್ಕಲ್ಲ, ತುಂಬಾ ಇಕ್ಕಲ್ಲ. ಈಗ ನಾವು ಆ ಕಡೆ ಹೋಗುದಲ್ಲ, ಊರಿಗೆ ಹೋಗುದ್ರೆ ತಗೊಂಡು ಹೋಗುದು. ಅದೇ, ಆದ್ರೂ ನನಗೆ ತುಂಬಾ ಇಷ್ಟ ಅಂತದ್ದೆಲ್ಲ ನೋಡ್ಲಿಕ್ಕೆ. ಭಾರಿ ಚಂದ ಇತ್ತು, ಭಾರಿ ಚಂದ ಇತ್ತು. ಎಸ್, ಇನ್ನೊಮ್ಮೆ ನೋಡುವ. ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಇದೆಯಲ್ಲ, ಪ್ರೆಸ್ ಮಾಡಿ ಆಲಿಗೆ ಸೆಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಕಮೆಂಟ್ ಬಾಕ್ಸ್ ಇರೋದು ನಿಮಗಾಗಿ, ಸೊ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ಕಮೆಂಟ್ ಬಾಕ್ಸನ್ನು ಬಳಸ್ಕೊಳ್ಳೋಣ. ಹಾಗೆ ನಿಮ್ಮ ಇಂಥದ್ದು ಶೇರ್ ಮಾರ್ಕ್ ಇದೆ ಕೆಳಗಡೆ, ಅದನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. Look at that window pane. See the rain coming down, but it is not purple today. Came a long way from stacking and rolling that change. And all I ever wanted was some real love. Then I ice it on my heart, I watched it build up. My bro, he stayed with Tuzi Bob the builder. And I feel like inside, don't wanna feel it. So I pull up inside my cup and I just sip till I can't feel it. ಬ್ಯಾಂಗ್ಳೂರ್ ಸಿಟಿ ಎಂಟ್ರಿ ಆಗ್ತಾ ಇದ್ದೀವಿ. ನೆಲಭಂಗದ ಕ್ರಾಸ್ ಆಯಿತು, ಇನ್ನು ರೂಮ್ ಬುಕ್ ಆಗಿದೆ. ಸೊ ರೂಮ್ಗೆ ಹೋಗಿ ಫ್ರೆಶ್ ಆಗಿ. ಸೊ ಗೈಸ್, ಈಗ ನಾವು ಹೋಟೆಲ್ಗೆ ಬಂದೆವು. ಅಂತ ಹೋಟೆಲ್ ಹೆಸರು ಮೊನ್ನಾರ್ಕ್ ಮೊನ್. ಓಕೆ, ಬ್ರಿಗೇಡ್ ರೋಡಲ್ಲಿ
ಎರಡು ಮೂರು ಬ್ಯಾಗ್ ಒಂದೇ ಕೈಯಲ್ಲಿ ಉಂಟು. ಅಪ್ಪನೊಟ್ಟಿಗೆ I don't wanna feel it, yeah. So I pour up inside my cup and I just sip till I can't feel it. Ooh. I know it won't solve my problem, but I know it may. Nanna subscribers Bangalore alli idare, so avargellarigu hi preeti inda andre ivattu Sunday ಮಂಡೇ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ. ನೀವು ನೋಡಬೇಕಾದ್ರೆ ನಾನು ಇಲ್ಲೇ ಇರ್ತೀನಿ, ಬ್ಯಾಂಗ್ಳೂರಲ್ಲೇ ಇರ್ತೀನಿ. ಯಾರೆಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರು ಬ್ಯಾಂಗ್ಳೂರಲ್ಲಿ ಇದ್ದೀರೋ ಅವ್ರಿಗೆಲ್ಲರಿಗೂ ಹಾಯ್ ನಮ್ಮ ಫ್ಯಾಮಿಲಿ ಕಡೆಯಿಂದ. ಅದೇ ರೀತಿ ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಬ್ರಿಗೇಡ್ ರೋಡ್ ಮೊನಾರ್ಕ್ ಅಂತ, ಈ ಹೋಟೆಲ್ ನೇಮ್ ಮೊನಾರ್ಕ್ ಬ್ರಿಗೇಡ್ ರೋಡಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಹೋಟೆಲ್ ರೂಮು, ಆಮೇಲೆ ರೀಸನೇಬಲ್ ರೇಟ್. ಸೊ ನಿಮ್ಗೇನಾದರೂ ಬೇಕಾಗಿದ್ದರೆ ನೀವು ಇಂಟರ್ನೆಟ್ ಗೂಗಲಿಗೆ ಹೋಗಿ ನೋಡ್ಬೋದು, ಸರ್ಚ್ ಮಾಡಿ ನೋಡಿ. ಓಕೆ, ಇವತ್ತಿನ ವಿಶೇಷತೆ ಏನು ಅಂತ ಎಲ್ರಿಗೂ ಗೊತ್ತು. ಏನು ಅಂತ ಹೇಳಿದರೆ ನಮ್ಮ ಭಾರತ ದೇಶಕ್ಕೆ, ನಮ್ಮ ತಾಯ್ನಾಡಿಗೆ ಸ್ವತಂತ್ರ ಸಿಕ್ಕಿ 75 ವರ್ಷ ಆಯಿತು. ಆ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲ ನಮ್ಮ ಯೂಟ್ಯೂಬ್ ಕುಟುಂಬದವರಿಗೆ. ಮತ್ತು ನಮಗೆ ನಿಜವಾಗಿ ಉಂಟಲ್ಲ, ನಾವು ತುಂಬ ತುಂಬ ಏನು ಸಂತೋಷ ಪಡುವಂಥ ದಿವಸ ಇದು. ನಾವು ಹಬ್ಬ ಅಂತ ಏನು ಆಚರಿಸ್ತೇವೆ ಅದು ಹಬ್ಬ ಅಂತ ನಾವು ಆಚರಿಸ್ಬೇಕಾದ ಈ ದಿನ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದು ಸೆಲೆಕ್ಟ್ ಹುಡಿಯ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿರಿ, ಕೊನೆಗೊಳಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಡನ್ಲಿ ಬರ್ಲಕ್ಕ ನೋಡಿ ಆಲ್ಗೂ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಎಲ್ಲರಿಗೆ ಶೇರ್ ಮಾಡಿ. ಸೊ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.